ಎಲ್ಲರಿಗೂ ಸ್ವಾಗತ. 2024ನೇ ಸಾಲಿನಲ್ಲಿ KCET ಅರ್ಜಿಗಳನ್ನ ನಾವು ಈಗ ಬಿಡುಗಡೆ ಮಾಡ್ತೀವಿ, January 10 ಅಥವಾ 15 ಒಳಗಡೆ. ಈಗ KCET ಮತ್ತು UG NEET ಒಂದೇ ರೀತಿಯಾದ ಅಪ್ಲಿಕೇಶನ್ ಇರೋದ್ರಿಂದ ಇದು ಎಲ್ಲಿ ಲಭ್ಯ ಆಗತ್ತೆ ಅಂದರೆ, ಆಫ್ಟರ್ January 10th ನಮ್ಮ ವೆಬ್ಸೈಟ್ ಅಂದರೆ kea.kar.nic.in ಈ ವೆಬ್ಸೈಟ್ಗೆ ಹೋದಾಗ ನಿಮಗೆ ಈ ಲಿಂಕ್ ಇರುತ್ತೆ, KCET ಅಪ್ಲಿಕೇಶನ್ ಲಿಂಕ್ ಅಂತ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲನೇದಾಗಿ ಕಾಣಿಸೋ ಅಂತ ಸ್ಕ್ರೀನು ಈ ಅರ್ಜಿಯನ್ನು ಭರ್ತಿ ಮಾಡೋದಕ್ಕೆ ಬೇಕಾದಂಥ ದಾಖಲಾತಿಗಳ ಪಟ್ಟಿ, ಅಂದರೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಫಿಲ್ಲಿಂಗ್ ದಿಸ್ ಅಪ್ಲಿಕೇಶನ್ ಅಂತ. ಬಹಳ ಹೆಚ್ಚಿನ ರೆಕಾರ್ಡ್ಸ್ ಏನು ಬೇಕಾಗೋದಿಲ್ಲ. ನಿಮ್ಮದು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, second PUC ಈಗಾಗಲೇ ಪಾಸ್ ಆಗಿದ್ರೆ ಅದರದ್ದು ಮಾರ್ಕ್ಸ್ ಕಾರ್ಡ್, ನಿಮ್ಮ ಫೋಟೋ ಜೊತೆಗೆ ನಿಮ್ಮ ಸಿಗ್ನೇಚರ್, ಥಂಬ್ ಇಂಪ್ರೆಷನ್ ಇರೋವಂಥ JPG ಫಾರ್ಮ್ಯಾಟ್ಸು, ಸ್ಟಡಿ ಸರ್ಟಿಫಿಕೇಟ್ಸು ಇವಿಷ್ಟು ಬೇಕಾಗತ್ತೆ. ಜೊತೆಗೆ ನಿಮ್ಮ ಮೀಸಲಾತಿಗಳು, ಅಂದರೆ ಏನು ರಿಸರ್ವೇಷನ್ಸ್ ಕ್ಲೇಮ್ ಮಾಡ್ತೀರಾ ಅದಕ್ಕೆ ಅವಶ್ಯ ಇರೋಂಥ ಎಲ್ಲ RD ಸರ್ಟಿಫಿಕೇಟ್, ಅಂದರೆ ಕಾಸ್ಟ್, ಇನ್ಕಮ್ ಅಥವಾ 371J, ಈ ರೀತಿಯಾದ ಯಾವುದೇ ರಿಸರ್ವೇಷನ್ಸ್ ನೀವು ಕ್ಲೇಮ್ ಮಾಡಬೇಕಾದ್ರೆ ಅದರದ್ದು RD ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಇರಬೇಕು. ಇದು ರಿಕ್ವೈರ್ಡ್ ಸರ್ಟಿಫಿಕೇಟ್ಸ್.